ಹಲೋ ನಮಸ್ಕಾರ ಕ್ಯಾಂಟೀನ್ ಮಮ್ಮಿ ವರ್ಟಿಂಗ್ ಕಸಲ್ಲಿ ಸ್ವಾಗತ ನಾನು ಪೂಜಾ ಎಸ್ಪಿ ಅಕ್ಟೋಬರ್ 20ರಿಂದ 27 ರವರೆಗೆ ಬೀದರ್ ಗಾಂಧಿಗಂಜ್ ಬ್ಯಾಂಕಿನ 50ನೇ ವರ್ಷಾಚರಣೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬೀದರ್ನಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಿಗೆ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಸುವರ್ಣ ಮಹೋತ್ಸವದ ಲಾಂಛನವನ್ನು ಬಿಡುಗಡೆ ಮಾಡಿದರು. ಇಲ್ಲಿ ಸಿಇಒ ನಿರ್ದೇಶಕರು ಸೇರಿದಂತೆ ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 7 ದಿವಸಗಳ ಕಾರ್ಯಕ್ರಮವನ್ನು ವಿವರವಾಗಿ ತಿಳಿಸಿದ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಿಗೆರವರು ಬ್ಯಾಂಕ್ 5 ಶಾಖೆಗಳನ್ನು ಹೊಂದಿದ್ದು ಎಟಿಎಂ ಪಿಎಟಿಎಂ ಎಲ್ಲ ವ್ಯವಸ್ಥೆಯನ್ನು ಕೂಡ ಗ್ರಾಹಕರಿಗೆ ನೀಡುತ್ತಿದೆ ಎಂದು ಅವರು ಎಲ್ಲರಿಗೂ ಕೂಡ ಅಭಿನಂದಿಸಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಗ್ರಾಹಕರಿಗೆ ಜನತೆಗೆ ಮನವಿ ಮಾಡಿದರು. ಅಂದ್ರೆ ಬಹಳ ದಿವಸದಿಂದ ಎಲ್ಲರದು ಕನಸಿತ್ತು, ಅದು ರೋಡ್ ಇದು ಏನು ಭವನ ಮಾಡಿರಿ ನೀವು, ಬಹಳ ಒಂದು ಹೆಮ್ಮೆ ಬರುವಂತ ಕೆಲಸ ಮಾಡ್ರಿ. ಇನ್ನೊಂದ್ಸಲ ತಮಗ ಅಭಿನಂದನೆ ಸಲ್ಲಿಸ್ತೀನಿ. ಮಾನ್ಯರೆ, ಈ ಬರುವ ರವಿವಾರ 27/10/2024 ನಮ್ಮ ಬ್ಯಾಂಕಿನ 50ನೇ ಏನು 50 ವರ್ಷ ಮುಗಿದಿದೆ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಂಕು 50 ವರ್ಷ ಮುಗಿಸ್ತಾ ಇದೆ, ಒಂದು ಒಳ್ಳೆ ಪ್ರಗತಿ ಪರದಲ್ಲಿ ನಡೆದು ಬಂದು ಇಲ್ಲಿವರೆಗೆ ಏನು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವರ್ಗದವರಿಗೆ, ದೊಡ್ಡವರು ಸಣ್ಣವರು ಯಾವುದೇ ಬಲ್ಲಿನರಿಗೆ ನಾವು ಬಹಳಷ್ಟು ಸಹಕಾರ ಮಾಡಿ ನಮ್ಮ ಬ್ಯಾಂಕು ಅವರಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಬರುವಂತ ಸಹಾಯ ಮಾಡಿದೆ ಅಂತ ತಮ್ಮಲ್ಲಿ ಹೇಳ್ತೀನಿ. ಅದೇ ರೀತಿ ನಾವು ಬರುವ 27ನೇ ತಾರೀಕಿಗೆ ಸಿಂಧೂರು ಕಲ್ಯಾಣ ಮಂಟಪದಲ್ಲಿ ನಾವು ನಮ್ಮ ಸ್ವರ್ಣ ಮಹೋತ್ಸವವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಪರಮ ಪೂಜ್ಯ ಶ್ರೀ ನಾಡೋಜ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟ ದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ್ದು. ಅದೇ ರೀತಿ ಸದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ದಿವ್ಯ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ನಮ್ಮ ಕೇಂದ್ರದ ಮಂತ್ರಿಗಳಾದ ಶ್ರೀ ಕೃಷ್ಣಪಾಲ್ ಗುರ್ಜರ್ ಮಾನ್ಯ ರಾಜ್ಯ ದರ್ಜೆ ಕೇಂದ್ರ ಸಹಕಾರ ಸಚಿವರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರು ಉದ್ಘಾಟಕರಾಗಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುವರ್ಣ ಸಹಕಾರ ಸ್ಮರಣ ಸಂಚಿಕೆ ಪುಸ್ತಕವನ್ನು ಕೆ ಎನ್ ರಾಜಣ್ಣ ನಮ್ಮ ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರದ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ವರ್ಣ ಮಹೋತ್ಸವದ ವಿಶೇಷ ಠೇವಣಿ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಸಂಸದೀಯ ಮತ್ತು ಕಾನೂನು ಸಚಿವರಾದ ಶ್ರೀ ಎಸ್ ಕೆ ಪಾಟೀಲ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಬಿ ಖಂಡ್ರೆಜಿ ಸಚಿವರು ಹಾಗೂ ರಹೀಂ ಖಾನ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು, ಅದೇ ರೀತಿಯಾಗಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಮರ್ ಕುಮಾರ್ ಖಂಡ್ರೆಜಿ ಅವರು, ಅದೇ ರೀತಿಯಾಗಿ ಮಾಂದ್ರಾ ಮಹಿಳಾ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಬೆಳ್ದಾಳೆ ಕೆ ಬೆಳ್ದಾಳೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಚಿವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಬ್ಯಾಂಕು 1974 ಬೀದರ್ ಗಾಂಧಿಗಂಜ್ನ ಎಲ್ಲ ವ್ಯಾಪಾರಸ್ಥರು ಸೇರಿ ಸುಮಾರು ಅಧ್ಯಕ್ಷತೆಯಲ್ಲಿ ಯಾರು ನಮ್ಮ ದಿವಂಗತ ಮಾಂತಪ್ಪ ಮಡಿಕೆಯವರ ಅಧ್ಯಕ್ಷತೆಯಲ್ಲಿ 189 ಸದಸ್ಯರನ್ನು ಪ್ರಾರಂಭದಲ್ಲಿ ಮಾಡಿ ಸದಸ್ಯತ್ವದಿಂದ ರೂಪಾಯಿ ಬರೀ 182,000 ಷೇರು ಬಂಡವಾಳವನ್ನು ಅವರು ಸೇರಿಸಿ ಈ ಬ್ಯಾಂಕನ್ನು ಪ್ರಾರಂಭಿಸಿದರು. ಅದೇ ರೀತಿಯಾಗಿ ನಮ್ಮ ಇಲಾಖೆ
ರಿಸರ್ವ್ ಬ್ಯಾಂಕಿನ ಅನುಮತಿ ಹಾಗೂ ಸರ್ಕಾರ ಇಲಾಖೆಯ ಅನುಮತಿಯನ್ನು ಪಡೆದು ಮುಂದೆ ಬಂದು ಅವರು ಸುಮಾರು ಇವಾಗ 5 ಕೋಟಿ 19 ಲಕ್ಷ ನಮ್ಮ ಷೇರು ಬಂಡವಾಳ ಇದೆ ಇವತ್ತಿನ ಈ ಸಮಯದಲ್ಲಿ ನಮ್ಮ 50ನೇ ವರ್ಷದಲ್ಲಿ ಹೊಂದಿರುತ್ತದೆ ನಮ್ಮ ಬ್ಯಾಂಕ್ ಶಿವನಗರ ನಮ್ಮ ಬ್ಯಾಂಕ್ ಶಿವನಗರ ಬಸವ ಕಲ್ಯಾಣ ಶಿವನಗರ ಬಸವ ಕಲ್ಯಾಣ ಬಾಲ್ಕಿ ಹುಮ್ನಾಬಾದ್ ಔರಾದ್ ಈ ತರ 5 ಶಾಖೆಗಳನ್ನು ಹೊಂದಿದೆ ನಮ್ಮ ಬ್ಯಾಂಕ್ ಇವಾಗ ಅದೇ ರೀತಿಯಾಗಿ ಪ್ರಗತಿ ಪರದಲ್ಲಿ ಸಾಗ್ತಾ ಇದೆ ಜಿಲ್ಲೆ ಜನರಿಂದ ಈ ಪಟ್ಟಣ ಬ್ಯಾಂಕ್ 50 ವರ್ಷ ನಾನು ಪೂರ್ಣಗೊಳಿಸಿದೆವೆ ಮತ್ತೆ ಇಂತ ಮಹತ್ವದ ಕಾರ್ಯಕ್ರಮವನ್ನು ಬ್ಯಾಂಕಿನ ಸದಸ್ಯರು ಗ್ರಾಹಕರು ಹಾಗೂ ಎಲ್ಲ ನಮ್ಮ ಪತ್ರಕರ್ತರ ಬಂಧುಗಳಿಗೆ ಕೂಡ ನಾನು ಆಹ್ವಾನಿಸುತ್ತೇನೆ ನಾವು ಈ ಕಾರ್ಯಕ್ರಮವನ್ನು ತಾವು ಬಂದು ಯಶಸ್ವಿಗೊಳಿಸಬೇಕು ಅಂತ ನನ್ನ ಪರವಾಗಿ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಅವರು ಹಾಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ ತಮ್ಮಗ ಆಹ್ವಾನ ಕೋರ್ತೀನಿ ನಾನು ಈ ನಮ್ಮ ಬ್ಯಾಂಕಿನ ಏನು ಕಾರ್ಯಕ್ರಮ ಇದೆ ನಾವು 7 ದಿವಸ ನಾವು ಇದನ್ನು ಮಾಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ 7 ದಿವಸದ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಅದೇ ತರ 7ನೇ ದಿವಸ 27ನೇ ತಾರೀಕು ನಮ್ಮ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೀವಿ ಹಾಗಾಗಿ ನಾನು ಮೊದಲನೇ ದಿನ ಕಾರ್ಯಕ್ರಮ ತಮಗೆ ವಿವರ ಕೊಡ್ತೀನಿ 20ನೇ ತಾರೀಕಿನಂದು ಕಾರ್ಯಕ್ರಮ ಹೆಸರು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ರಾಷ್ಟ್ರಧ್ವಜದ ಮಹತ್ವದ ಬಗ್ಗೆ ಹಿರಿಯರಾದ ಶ್ರೀ ಶಿವಚರಣಪ್ಪ ವಾಲಿ ಅವರಿಂದ ಸ್ಥಳ ಬಸವನಗರದ ಉದ್ಯಾನವನದಾಗ ಮಾಡ್ತಾ ಇದ್ದೀವಿ ನಾವು ಸಮಯ 9 ಗಂಟೆಗೆ ಅದು ಇಟ್ಕೊಂಡಿದ್ದೀವಿ 20ನೇ ತಾರೀಕಿಗೆ ಅದೇ ರೀತಿ 2ನೇ ದಿವಸದ ಕಾರ್ಯಕ್ರಮ ನಾವು 21ನೇ ತಾರೀಕು ಇಟ್ಕೊಂಡಿದ್ದೀವಿ ಕಾರ್ಯಕ್ರಮದ ಅಂಗವಿಕಲರ ಚೇತನ ಮಕ್ಕಳು ವಸತಿ ಗ್ರಹಕ್ಕೆ ನಾವು ಭೇಟಿ ಮಾಡಿ ಅವರಿಗೆ ಏನೇನು ಕುಂದು ಕೊರತೆಗಳಿದ್ದೇವೆ ಅದನ್ನು ನಾವು ಅವರಿಗೆ ಪೂರೈಸಬೇಕಂತ ನಮ್ಮ ಬ್ಯಾಂಕಿನ ವತಿಯಿಂದ ನಾವು ಅನ್ಕೊಂಡಿದ್ದೀವಿ ಅದನ್ನು ಮಾಡಬೇಕಂತ 2ನೇ ದಿವಸ ಮಾಡ್ತಾ ಇದ್ದೀವಿ ಅದೇ ರೀತಿ 3ನೇ ದಿವಸ 22ನೇ ತಾರೀಕು ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅದು ನಮ್ಮ ಗಾಂಧಿಗಂಜ್ ಬ್ಯಾಂಕಿನ ಮಹಾಂತಪ್ಪ ಮಡಿಗಿ ಸಭಾಂಗಣದಲ್ಲಿ ಸಂಜೆ ಸುಮಾರು 6 ಗಂಟೆಗೆ ನಾವು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ 4ನೇ ದಿವಸ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಗಾಂಧಿಗಂಜ್ನಲ್ಲಿರುವ ಬಸವೇಶ್ವರ ಮಂದಿರದಲ್ಲಿ ಅದು ಸಮಯ ಮುಂಜಾನೆ 11 ಗಂಟೆಯಿಂದ ಪ್ರಾರಂಭ ಆಗುತ್ತದೆ ಮತ್ತು ಎಲ್ಲಿವರೆಗೆ ಜನರು ಬಂದು ಅದನ್ನು ಸದುಪಯೋಗ ಪಡಿಸ್ಕೊತಾರೆ ಅಲ್ಲಿವರೆಗೆ ನಾವು ಆ ಕಾರ್ಯಕ್ರಮವನ್ನು ನಾವು ಈ ಇಡ್ತೀವಿ ಮತ್ತು ಎಲ್ಲ ತಮ್ಮ ವತಿಯಿಂದ ನಾವು ನಿಮ್ಮ ಪರವಾಗಿ ಜನರಿಗೆ ಇದು ಏನು ನಾವು ಆರೋಗ್ಯ ತಪಾಸಣೆ ಏನು ನಾವು ಶಿಬಿರ ಮಾಡ್ತಾ ಇದ್ದೀವಿ ಅದು ಜನರಿಗೆ ಮುಟ್ಟಿಸಂತ ಕೆಲಸ ತಾವು ಮಾಡಬೇಕಂತ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಇಲ್ಲ ದೇವಸ್ಥಾನದ ಗಾಂಧಿಗಂಜ್ ಇದ್ರಲ್ಲಿ ನಮ್ಮ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನದಾಗ ಎಲ್ಲರಿಗೆ ಸಹಾಯ ಆಗ ಸಾರ್ವಜನಿಕರಿಗೆ ಬಿ ಪಿ ಆಯಿತು ಶುಗರ್ ಆಯಿತು ಎಲ್ಲ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡಬೇಕಂತ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವು ಕೂಡ ಅದಕ್ಕೆ ಸಹಕರಿಸಿ ಜನರಿಗೆ ಗೊತ್ತಾಗಂತ ಸಹಾಯ ಮಾಡಬೇಕಂತ ಮಲ್ಲಿ ಕೋರ್ತೀನಿ ಅದೇ ರೀತಿಯಾಗಿ 24ನೇ ತಾರೀಕು ನಾವು ಬ್ಯಾಂಕಿನ ವಲಯ ಜಾಗೃತಿ ಹಾಗೂ ವಿದ್ಯಾರ್ಥಿ ವೃತ್ತಿ ಪರ ಮಾರ್ಗದರ್ಶನ ಕಾರ್ಯಕ್ರಮ ಶ್ರೀ ಬಿ ಸುಬ್ರಹ್ಮಣ್ಯ ಪ್ರಭು ಅವರಿಂದ ನಾವು ಕರ್ನಾಟಕ ಕಾಲೇಜಲ್ಲಿ ನಾವು ಹುಡುಗರಿಗೆ ಬ್ಯಾಂಕಿಂಗ್ ಬಗ್ಗೆ ಇವತ್ತು ನಾಳೆ ತಮಗೂ ಗೊತ್ತಿದೆ ಸಾಕಷ್ಟು ಅವು ಸೈಬರ್ ಕ್ರೈಮ್ಗಳು ಆಗ್ತಾ ಇದ್ದಾವೆ ಫೇಕ್ ಫೋನ್ಗಳು ಬರ್ತಾ ಇದ್ದಾವೆ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಹುಡುಗರಿಗೆ ಅದು ತಿಳಿಸ್ಬೇಕು ಅಂತ ಅದೊಂದು ಕಾರ್ಯಕ್ರಮ ನಾವು 24ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಅದೇ ರೀತಿ 25ನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಸಭಾಂಗಣದಲ್ಲಿ ನಾವು ಅದೊಂದು ಮಾಡ್ತಾ ಇದ್ದೀವಿ 7ನೇ ದಿವಸ ಕಾರ್ಯಕ್ರಮ ಅಂತೂ ನಮ್ಗೆ ಇಲ್ಲಿವರೆಗೆ ನಾನು ಹೇಳಿದೆ 50ನೇ ವಾರ್ಷಿಕ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಾವು ಸಿಂಧೂರು ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಅದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಾಡೋಜ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷತೆ ಅನುಭವ ಮಂಟಪ ಬಸವ ಕಲ್ಯಾಣ ಇವರಿಂದ ನಾವು ದಿವ್ಯ ಸಾನ್ನಿಧ್ಯವನ್ನು ಅವರು ವಹಿಸ್ತಾ ಇದ್ದಾರೆ.
सन्मान्य श्री के एन राजण्ण अवरु नम्म कर्नाटक सरकार सहकार मंत्री अवरु वहिसुत्ता इद्दारे जास्ति कोडुत्तावे अदोंदु ठेवणे ಯೋಜನೆಯನ್ನು ನಾವು ನಮ್ಮ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಂಸದ ಮತ್ತು ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಅವರು ಉದ್ಘಾಟಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಈಶ್ವರ್ ಬಿ ಖಂಡೇಜಿ ಅವರು ಇದ್ದಾರೆ. ಅರಣ್ಯ ಸಚಿವರು ಕರ್ನಾಟಕ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಜಿ ಅವರು ಮತ್ತೆ ಸಾಗರ್ ಖಂಡ್ರಿ ಅವರು ಅಮರ್ ಖಂಡ್ರಿ ಅವರು ಸನ್ಮಾನ್ಯ ಶ್ರೀ ಶ್ರೀಮತಿ ಶಕುಂತಲಾ ಬೆಳ್ದಾಳೆ ಅವರು ಅದೇ ರೀತಿಯಾಗಿ ನಮ್ಮ ಎಲ್ಲ ಬೀದರಿನ ಬೀದರ್ ಜಿಲ್ಲೆ ಶಾಸಕರು ಪ್ರಭು ಚವ್ಹಾಣ್ ಜಿ ಅವರು ಡಾಕ್ಟರ್ ಬೆಳ್ದಾಳೆ ಅವರು ಶರಣು ಸಲ್ಗಾರ್ ಅವರು ಡಾಕ್ಟರ್ ಸಿದ್ದಲಿಂಗಪ್ಪ ಎಸ್ ಪಾಟೀಲ್ ಅವರು ಭೀಮರಾವ್ ಬಿ ಪಾಟೀಲ್ ಅವರು ಚಂದ್ರಶೇಖರ್ ಬಿ ಪಾಟೀಲ್ ಅವರು ಎಂ ಜಿ ಮೂಳೆ ಅವರು ಸುಶೀಲ್ ನಮೋಸಿ ಅವರು ಭಗವಂತ್ ಖೂಬಾ ಅವರು ಬಂಡೆಪ್ಪ ಖಾಶಂಪೂರ್ ಅವರು ರಾಜಶೇಖರ್ ಪಾಟೀಲ್ ಅವರು ಮೊಹಮ್ಮದ್ ಗೌಸ್ ಬೀದರ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾದಂತಹ ಅವರು ಹಾಗೂ ಕೂಡದ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಪಾಟೀಲ್ ಬಸವರಾಜ್ ಜಾಕ್ಷಟ್ಟಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಡ್ಡಿ ಎಷ್ಟಂದ್ರೆ ಶೇಕಡ ಹೆಚ್ಚುವರಿ ಠೇವಣಿ ವಿಶೇಷ ಠೇವಣಿ ಯೋಜನೆ ಸ್ವಲ್ಪ ವಿವರಿಸಿ ಹೇಳಿ ಸರ್. ವಿಶೇಷ ಠೇವಣಿ ಯೋಜನೆ ನಮ್ದು ಮೊದಲ 8.7 ಕೊಡ್ತಿದ್ದೇವೆ ನಾವು 7.5 ಕೊಡ್ತಿದ್ದೇವೆ ಈಗ 9.25 ಕೊಡ್ತಾ ಇದ್ದೀವಿ ನಾವು. ಇದು ವಿಶೇಷ 0.5% ಜಾಸ್ತಿ ಕೊಡ್ತಾ ಇದೆ. 8.5 ಕೊಡ್ತಿದ್ದೇವೆ ಈಗ ಇದಕ್ಕೆ 9 ಕೊಡ್ತಾ ಇದ್ದೀವಿ. ಏನ್ರಿ ನಾವು ರೆಗ್ಯುಲರ್ ನಾವು ಜಾಸ್ತಿ ಕಮ್ಮಿ ಏನ್ ನಮ್ದು ಕಾಸ್ಟ್ ಆಫ್ ಫಂಡ್ ಇರ್ತದೆ ಅದ್ರ ಮೇಲೆ ನಾವು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೀವಿ ಸರ್ ಯಾವಾಗಲೂ ಹೀಗೆ ಮಾಡ್ತಾ ಇಲ್ಲ. ಅದು ಮಿನಿಮಮ್ ಇದು ಇದು ಈ ಸ್ಕೀಮಿಂದ ಏನ ಉದ್ದೇಶ ಅದ ನಾ ಹೇಳ್ತೀನಿ ತಮ್ಗ. 5 ಲಕ್ಷ ಮಿನಿಮಮ್ 5 ಲಕ್ಷ ಠೇವಣಿ ಮಾಡಬೇಕು. 36 ತಿಂಗಳು ಇದು ಪೀರಿಯಡ್ ಇರ್ತದ. ಆ ತರ ನಾವು ಇದಕ್ಕೆ ವರ್ಕೌಟ್ ಮಾಡಿ ನಾವು ಲಾಂಚ್ ಮಾಡ್ತಾ ಇದೀವಿ. ನಾವು ಯಾವಾಗಲೂ ನಮ್ದು ಏನು ಕಾಸ್ಟ್ ಆಫ್ ಫಂಡ್ ಇರ್ತದ ನಾವು ಏನು ಬಡ್ಡಿನೋ ನಾವು ಏನು ಲೋನ್ ಮೇಲೆ ಬಡ್ಡಿ ತಗೋಬೇಕು ಅದನ್ನು ನಾವು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೀವಿ. ಠೇವಣಿ ಮೇಲೂ ಕೂಡ ನಾವು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೀವಿ. 50 ವರ್ಷ ಅಂತಾನೆ ಇಲ್ಲ ಅದು ನಮ್ದು ಏನು ಠೇವಣಿ ಬರ್ತದಲ್ಲ ಠೇವಣಿ ಮೇಲೆ ಯಾವಾಗ ಹೆಚ್ಚು ಕಮ್ಮಿ ಮಾಡ್ತೀವಿ ಅದೇ ರೀತಿ ನಾವು ಕೊಡೋ ಇದ್ರ ಮೇಲೆ ಲೋನ್ ಮೇಲೆ ಕೂಡ ನಾವು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೀವಿ. ಯಾಕಂದ್ರ ನಾವು ಬೇರೆ ನಮ್ದು ಡೈರೆಕ್ಟ್ ನಮ್ಗೆ NFT RTGS ಮಾಡಕ್ ನಮ್ಗೆ ಅವಕಾಶ ಇಲ್ಲ. ನಾವು ಬೇರೆ ಬ್ಯಾಂಕ್ ಜೊತೆ ನಾವು ಕ್ಲಬ್ ಮಾಡಿಕೊಂಡು ಮಾಡ್ತಾ ಇದೀವಿ. ನಾವು ನಮ್ಗೆ ಡೈರೆಕ್ಟ್ ನಮ್ಗೆ ಇಲ್ಲ ಅಲ್ಲಿ ನಾವು ಏನದು ಅಂತಂದ್ರೆ ನಮ್ಮ ಅಕೌಂಟ್ ಅಲ್ಲಿಂದ ನಮ್ ಅವ್ರ ಥ್ರೂ ನಾವು ಮಾಡ್ತೀವಿ. ಹಾಗಾಗಿ ನಮ್ಗೆ 8% ಮಾಡ್ಲಾಕ ಆಗಲ್ಲ. ಎ ಟಿ ಎಂ ಅದ ಎ ಟಿ ಎಂ ಕಾರ್ಡ್ ಕೊಟ್ಟಿವಿ. ನಮ್ಮ ಹತ್ರನೇ ಒಂದು ಎ ಟಿ ಎಂ ಇದೆ. ಆ ಕಾರ್ಡ್ ನೀವು ಬೇರೆದಲ್ಲಿ ಎಲ್ಲೂ ಯೂಸ್ ಮಾಡ್ಬೋದು. ಮತ್ತು ಇದೇನು ಗೌರ್ಮೆಂಟ್ ನಿಮ್ದೇನು ಸಬ್ಸಿಡೀಸ್ ಎಲ್ಲ ಜಮಾ ಆಗಬೇಕು ಅದು ಕೂಡ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗ್ತಾ ಇದ್ದಾವೆ. ಮೊದಲನೇದಾಗಿ ನಮ್ಮ ಸದಸ್ಯರು, ಅದಾದ್ಮೇಲೆ ನಮ್ಮ ಗ್ರಾಹಕರು, ನಮ್ಮ ಡಿಪಾಸಿಟರ್ಸು, ಅದೇ ರೀತಿ ಎಲ್ಲ ನಮ್ಮ ಬ್ಯಾಂಕಿನ ಹಿತೈಷಿಗಳು ಎಷ್ಟು ಆಯ್ತದ ಅಷ್ಟು ನಾವು ಸಾಕಷ್ಟು ಜನರಿಗೆ ಸುಮಾರು 5,000 ಜನರಿಗೆ ಸೇರಿಸ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ತಮ್ಮದೂ ಕೂಡ ಅದ್ರಾಗ ಸಹಕಾರ ಬೇಕು. ತಾವು ಕೂಡ ಸಹಕಾರ ಮಾಡಲ್ಲ ಅದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯ್ತದ ಅಂತ ನಾನು ಹೇಳ್ತೀನಿ. ಇದು ನಮ್ಮ ಎ ಟಿ ಎಂ ಕಾರ್ಡ್ ಸರ್. ಈ ವರ್ಷ 23-24 ನಾವು 1,26,00,000 ರೂಪಾಯಿ ನಾವು ನೆಟ್ ಪ್ರಾಫಿಟ್ ತೋರಿಸಿದ್ವಿ ನಾವು 23-24 ವರ್ಷಿಗೆ. ಅಲ್ಲ ನಾವು ನಾನು ಮೊದಲನೇದಾಗೆ ಹೇಳದ ನಾನು ಅಲ್ಲ ಬಡ್ಡಿ ರೈತ ಸರ್ ಬಡ್ಡಿ ಕೂಡ ಆಗಲ್ಲ ಅದು ಯಾವ್ದಾರ ಗವರ್ಮೆಂಟ್ ಸ್ಕೀಮ್ನಾಗೆ ಆಗ್ಬೋದು. ಇದು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.